ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಬೆಸ್ಟ್ ಬೇಕರಿ. ಹುಳಿಯಾರು ರಸ್ತೆಯಲ್ಲಿರುವ ಕಟ್ಟಡದ ವಿಶಾಲವಾದ ಜಾಗದಲ್ಲಿ ಪ್ರಾರಂಭವಾಗಿರುವ ಬೆಸ್ಟ್ ಬೇಕರಿ ಹೊಸದುರ್ಗ ನಗರದಲ್ಲೇ ಹೈಟೆಕ್ ಮಾದರಿಯಲ್ಲಿ ಸಿದ್ಧಗೊಂಡಿದೆ. ವಿಶೇಷವಾದ ಬೇಕರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬೆಸ್ಟ್ ಬೇಕರಿಯಲ್ಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸ್, ಐಸ್ ಕೇಕ್, ಫೋಟೋ ಕೇಕ್, ತಾಜಾ ಹಣ್ಣಿನ ಜ್ಯೂಸ್ ಮತ್ತು ವಿಶೇಷವಾದ ಸಿಹಿ ತಿಂಡಿಗಳು ಯೋಗ್ಯ ಬೆಲೆಗೆ ದೊರೆಯುತ್ತಿವೆ. ಈ ಮಳಿಗೆಯೊಳಗೆ ಪ್ರತ್ಯೇಕವಾಗಿ ಫ್ಯಾಮಿಲಿ ಕೌಂಟರ್ ಇದ್ದು ಈ ಬೇಕರಿಯಲ್ಲಿ ಸಿಗುವ ಸಿಹಿ ತಿನಿಸುಗಳನ್ನು ಅಲ್ಲಿಯೇ ಕುಳಿತು ಸವಿಯಬಹುದಾಗಿದೆ. ಒಟ್ಟಾರೆಯಾಗಿ ಹೊಸದುರ್ಗ ನಗರದಲ್ಲಿ ವಿಶೇಷವಾಗಿ ಪ್ರಾರಂಭಗೊಂಡು ನಗರದ ಗ್ರಾಹಕರನ್ನು ಆಕರ್ಷಿಸುತ್ತಿರುವ ಬೆಸ್ಟ್ ಬೇಕರಿ ಅಂಡ್ ಸ್ವೀಟ್ಸ್ ಮಳಿಗೆಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಂದಿಗೆ ಭೇಟಿ ನೀಡಿ, ಖುಷಿ ಹಂಚಿಕೊಳ್ಳಿ. ಮೊನ್ನೆ ತಾನೇ ಅದ್ದೂರಿಯಾಗಿ ಪ್ರಾರಂಭಗೊಂಡಿರುವ ಬೆಸ್ಟ್ ಬೇಕರಿ ಮಳಿಗೆಯ ಶುಭಾರಂಭಕ್ಕೆ ನಗರದ ವೈದ್ಯರಾದ ಡಾಕ್ಟರ್ ಸಂಜಯ್, ಉದ್ಯಮಿಗಳಾದ ಸದ್ಗುರು ಪ್ರದೀಪ್, ಸ್ಟಾರ್ ಮುನ್ನಾ, ಅಬ್ದುಲ್ ಮುನ್ನಾ ಎಸ್ಆರ್, ಪುರಸಭಾ ಸದಸ್ಯರಾದ ಜಾಫರ್ ಸಾದಿಕ್, ಮುಖಂಡರಾದ ಅಲ್ತಾಫ್ ಪಾಷಾ ಮುಂತಾದವರು ಭಾಗವಹಿಸಿ ಶುಭ ಕೋರಿದರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸದ್ಗುರು ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಈ ದಿನ ಹೊಸದುರ್ಗದ ಪ್ರಮುಖ ರಸ್ತೆಯಲ್ಲಿ ಬೆಸ್ಟ್ ಬೇಕರಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ಮೊಹಮ್ಮದ್ ಅಲಿ ಅವರು. ನಾವು ಸಂಜಯ್, ಡಾಕ್ಟ್ರು ಮುನ್ನಣ್ಣ, ಆಮೇಲೆ ಮಹೇಶ್ ಅವರು, ಆಮೇಲೆ ಆರ್ಯವೈಶ್ಯ ಸಮಾಜ ಅಧ್ಯಕ್ಷರಾದ ಬಿ ಎನ್ ಜಯಪ್ರಕಾಶ್ ಅವರು, ಜೊತೆಯಲ್ಲಿ ಮುನ್ನಣ್ಣರ ಸಾದಿಕ್ ಅವರು, ಅವ್ರ ತಮ್ಮನಾದ ಸಾದಿಕ್ ಅವರು ಎಲ್ಲರೂ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ವಿಚಾರ ಏನಪ್ಪ ಅಂದರೆ, ಅವರ ಬೇಕರಿ ಹೆಸರು ಬೆಸ್ಟ್ ಬೇಕರಿ, ಅದಕ್ಕೆ ತಕ್ಕಂಗೆ ಅವ್ರ ಕ್ವಾಲಿಟಿನೂ ಬೆಸ್ಟ್ ಇದೆ. ನಾವೆಲ್ಲರೂ ಟೇಸ್ಟ್ ಮಾಡಿದ್ದೀವಿ ಇವತ್ತು, ತುಂಬ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಫ್ಯಾಮಿಲಿಗೆ ಅಂತಲೇ ಒಂದು ಸರ್ವಿಸ್ ಡೈನಿಂಗ್ ಮಾಡಿದ್ದಾರೆ. ಆಮೇಲೆ ಅದ್ರ ಜೊತೆಯಲ್ಲಿ ಡೈಲಿ ಬರೋ ಕಸ್ಟಮರ್ಗೆ ಅಂತಲೇ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ. ನೀವೆಲ್ಲರೂ ಬಂದು ಇವತ್ತು ನಿಮಗೆ ಗೊತ್ತಿರೋಂಗೆ, ನಾವು ಭಾರತ ಅಂದರೆ ವಿವಿಧ ರೀತಿಯ ವಿವಿಧ ಬಗೆಗಳ ತಿಂಡಿ ಪ್ರಿಯರು. ವಿದೇಶಗಳಲ್ಲಿ ಭಾಳ ಥರ ತಿಂಡಿನೇ ಇರೋದಿಲ್ಲ. ಭಾರತದಲ್ಲಿ ಅನೇಕ ವಿವಿಧತೆಯಲ್ಲಿ ನಾವು ಭಾರತ ತಿಂಡಿ ತಿನಿಸುಗಳು ಮಾಡೋದರಲ್ಲಿ ಅಗ್ರಸ್ಥಾನ ನಮ್ಮ ಭೂಮಿ ಮೇಲಿದೆ. ಸೊ ಹಾಗಾಗಿ ನೀವೆಲ್ಲ ಬರ್ರಿ, ಟೇಸ್ಟ್ ಮಾಡಿರಿ. ನಾವೆಲ್ಲ ಇಡೀ ಟೀಮ್ ನಾವು ಟೇಸ್ಟ್ ಮಾಡಿದ್ದೀವಿ, ಭಾಳ ಬೆಸ್ಟ್ ಟೇಸ್ಟ್ ಕೊಟ್ಟಿದ್ದಾರೆ. ಹಾಗೂ ಅವರ ಉದ್ಯಮ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾನು ಮೊಹಮ್ಮದ್ ಅಲಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಅವ್ರಿಗೆ ಕಂಗ್ರ್ಯಾಚುಲೇಷನ್ ನಮ್ಮ ಸ್ಟೀಮ್ ಕಡೆಯಿಂದ ಹೇಳ್ತಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ, ಎಲ್ಲರೂ ಟೇಸ್ಟ್ ಮಾಡಿ ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಳ್ಳಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇದನ್ನು ನಾವೆಲ್ಲರೂ ಇಲ್ಲಿ ಸೇರಿಕೊಂಡು ಏನು ಬೆಸ್ಟ್ ಬೇಕರಿ ಇನಾಗ್ರೇಷನ್ ಫಂಕ್ಷನ್ಗೆ ನಾವು ಅಟೆಂಡ್ ಆಗಿದ್ದೀವಿ. ಇದು ಒಂದು ಹೊಸದುರ್ಗಕ್ಕೆ ಒಂದು ಹೊಸ ರುಚಿ ಅಂತಲೇ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಏಕಂತಂದರೆ ಈ ದಿನಗಳಲ್ಲಿ ಎಲ್ಲರೂ ಮೊದಲನೇದು ಲುಕ್ಕು ಮತ್ತು ಕಂಫರ್ಟಬಲಿಟಿ. ಯಾವುದೇ ಒಂದು ಬೇಕರಿ ಆಗಲಿ, ಒಂದು ಹೋಟೆಲ್ ಆಗಲಿ, ಅದು ಮಾನ್ಯ ಸಾಮಾನ್ಯ ಗ್ರಾಹಕನಿಗೆ ಅವನಿಗೆ ಮೀಸಲಾಗಿರಬೇಕು. ಯಾಕೆಂತಂದರೆ ಆ ಒಂದು ಬೇಕರಿ ಒಳಗಡೆ ಬಂದಾಗ ಮೇನಾಗಿ ಅವ್ರಿಗೆ ಕೂರಲಿಕ್ಕೆ ಒಂದು ಜಾಗ ಬೇಕು. ಆ ಥರ ಜಾಗ ಹೊಸದುರ್ಗದ ಯಾವುದೇ ಬೇಕರಿಗಳಲ್ಲಿ ಇರಲಿಲ್ಲ. ಇವರು ಹೊಸದಾಗಿ ವಿನ್ಯಾಸ ಮಾಡಿರುವಂಥ ಏನು ಇಂಟೀರಿಯರ್ಸ್ ಇದೆ, ಏನಿರ್ಬೋದು,
ಕ್ಲೀನ್ಲೆಸ್ ಅಟ್ಮಾಸ್ಫಿಯರ್ ಏನಿದೆ ಮತ್ತು ಕ್ಲೀನ್ಲೆಸ್ಸು ಹೈಜಿನ್ನು ಅಂತ ಏನು ವಿಚಾರ ಬಂದಾಗ ಭಾಳ ತುಂಬ ನೀಟಾಗಿ ನಾನು ಒಳಗಡೆ ಇರುವಂಥ ಕ್ಯಾಬಿನಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ನೋಡಿದಾಗ ಭಾಳ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಎಲ್ಲ ಹೊಸತರವನ್ನು ಈ ವಸ್ತುಗಕ್ಕೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ಬೇಕರಿ ಮಾಲೀಕರಿಗೆ ಇನ್ನು ಉತ್ತಮ ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನನ್ನ ಶುಭಾರೈಕೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಈ ಬೇಕರಿ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರಾದ ಮೊಹಮ್ಮದ್ ಅಲಿ ಅಬ್ಬಾಸ್ ಅಲಿ. ಬನ್ನಿ, ನಾವು ಕೂಡ ಈಗಲೇ ಬೆಸ್ಟ್ ಬೇಕರಿಗೆ ಹೋಗಿ ಅಲ್ಲಿ ನಮಗಿಷ್ಟವಾದ ರುಚಿಕರವಾದ ತಿನಿಸುಗಳನ್ನು ಸವಿಯೋಣ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.